ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಐವತ್ತೆಂಟು ಸಂಖ್ಯೆ ನೂರ ಹತ್ತು ನನ್ನನ್ನು ಕೇಳಿಕೋ ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗುಡಾರ್ಥಗಳನ್ನು ಗೋಚರಪಡಿಸುವೆನು ಎರೆಮಿಯಾ ಮೂವತ್ತ್ ಮೂರನೇ ಅಧ್ಯಾಯ ಮೂರನೇ ವಚನ ಹಿಂದೆ ಎಷ್ಟೋ ಪ್ರವಾದಿಗಳು ಮತ್ತು ನೀತಿಯುತ ಭಕ್ತರು ನೋಡಲು ಹೊಂದದೇ ಇರುವ ಭಾಗ್ಯವನ್ನು ದೇವರ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಮಗೆ ಕೊಡಲ್ಪಟ್ಟಿದೆ ಪ್ರಸ್ತುತ ಸತ್ಯದ ಬೆಳಕಿಗಾಗಿ ದೇವರಿಗೆ ಸ್ತೋತ್ರ ಈಗ ನಾವು ದೇವರ ಯೋಜನೆಯನ್ನು ನೋಡಬಹುದು ಈ ಯೋಜನೆಯು ಹಿಂದಿನ ಎಲ್ಲ ಐತಿಹಾಸಿಕ ವಿವರಣೆಗಳನ್ನು ಮುಂದಿನ ಪ್ರಕಟಣೆಗಳನ್ನು ಒಳಗೊಂಡಿದೆ ಇದೊಂದು ಸಂಪೂರ್ಣವಾದ ಯೋಜನೆಯಾಗಿದೆ ಎಲ್ಲೂ ಕೊರತೆಯಿಲ್ಲದೆ ಹಾಗೂ ಯಾವ ಭಾಗದಲ್ಲೂ ಕೀಲು ತಪ್ಪದೆ ದೈವಿಕ ನೀತಿ ಜ್ಞಾನ ಬಲ ಮತ್ತು ಪ್ರೀತಿಯ ಕಟ್ಟುನಿಟ್ಟಿಗೆ ಅನುಸಾರವಾದ ಮತ್ತು ಪ್ರತಿಯೊಂದು ಮೂಲ ಪಾಠವನ್ನು ಹೊಂದಿರುವ ದೈವಿಕ ವಾಕ್ಯದ ಯೋಜನೆಯಾಗಿದೆ ಮತ್ತು ಇದರ ತುಲನೆಯಲ್ಲಿ ಬೇರೆಲ್ಲ ವಿಚಾರಣೆಗಳು ಯೋಜನೆಗಳು ದೋಷ ಉಳ್ಳವುಗಳು ಮತ್ತು ಸ್ಪಷ್ಟವಾಗಿ ತಪ್ಪಾದವುಗಳು ಆಗಿದ್ದು ದೇವರ ಸಾಮರಸ್ಯದ ಲಕ್ಷಣಗಳಿಂದಲೂ ಮತ್ತು ದೈವಿಕ ವಾಕ್ಯಗಳಿಂದಲೂ ಹೊರತಾಗಿವೆ ಎಂದು ಸಾಬೀತಾಗುತ್ತದೆ ಯಾರೆಲ್ಲರೂ ದೇವರ ಯುಗ ಯುಗಾಂತರ ಯೋಜನೆಯ ತಿಳುವಳಿಕೆಗೆ ಬಂದಿದ್ದಾರೋ ಅವರು ಈ ಯೋಜನೆಯನ್ನು ದೈವಿಕವಾದದ್ದು ಮತ್ತು ಮನುಷ್ಯನ ಮೂಲದಿಂದಲ್ಲ ಎಂಬುದನ್ನು ಅರ್ಥೈಸಿಕೊಂಡಿದ್ದಾರೆ